ಕಟ್ಟಡ ಮತ್ತು ಮೂಲಸೌಕರ್ಯ ದೇಶದ ಅಭಿವೃದ್ಧಿ ಮನೆ ಪ್ರತಿಯೊಬ್ಬನ ಕನಸು ಮೂಲಸೌಕರ್ಯ ದೇಶದ ಅಭಿವೃದ್ಧಿಗೆ ಮೂಲಮಂತ್ರ ಆದರೆ ಅದರಿಂದ ಆಗುವ ತೊಡಕುಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲ ಕನಸಿನ ಮನೆ ಕಟ್ಟುವುದು ಮುಖ್ಯ ಆದರೆ ಅದರಿಂದ ಆಗುವ ಅನಾನುಕೂಲಗಳ ಬಗ್ಗೆ ನಮ್ಮಲ್ಲಿ ಅರಿವಿಲ್ಲ ಪ್ರತಿಯೊಬ್ಬರು ಮನೆಯನ್ನ ಕಟ್ಟುವಾಗ ಅವರ ಕಣ್ಮುಂದೆ ಬರ್ತಕ್ಕಂತದ್ದು ಕಾಂಕ್ರೀಟ್ ಫೂಟಿಂಗ್ ಕಾಂಕ್ರೀಟ್ ಬೀಮ್ಸ್ ಕಾಂಕ್ರೀಟ್ ಕಾಲಂ ಕಾಂಕ್ರೀಟ್ ಸ್ಲ್ಯಾಬ್ ಈ ರೀತಿ ಇವತ್ತು ಕಟ್ಟಡ ಕಾಂಕ್ರೀಟ್ ಮಯವಾಗಿದೆ ನೀರಿನ ನಂತರ ಅತಿಯಾಗಿ ಉಪಯೋಗಿಸುವ ವಸ್ತು ಯಾವುದಾದರೂ ಇದ್ದರೆ ಅದು ಕಾಂಕ್ರೀಟ್ 1853ನೇ ಇಸವಿಯಲ್ಲಿ ಮೊದಲ ಬಾರಿಗೆ ರೀನ್ಫೋರ್ಸ್ಡ್ ಕಾಂಕ್ರೀಟ್ ಮನೆಯನ್ನು ನಿರ್ಮಾಣ ಮಾಡಲಾಯಿತು ಇದಕ್ಕಿಂತ ಮೊದಲು ಕಾಂಕ್ರೀಟ್ ನ ಬಳಸಿದ್ದಾರೆ ಆದರೆ ಅತಿಯಾಗಿ ಮತ್ತು ಅಧಿಕೃತವಾಗಿ ಬಳಸಲು ಶುರು ಮಾಡಿದ್ದು 1853ರಲ್ಲಿ ಯಥೇಚ್ಛವಾಗಿ ಭಾರತದಲ್ಲಿ ಬಳಸಲು ಶುರು ಮಾಡಿದ್ದು 20ನೇ ಇಸವಿ ಪ್ರಾರಂಭದಲ್ಲಿ ಅಂದು ಶುರುವಾದ ಈ ಯಾತ್ರೆ ಇಂದು ಕಾಂಕ್ರೀಟ್ ಇಲ್ಲದೆ ಕಟ್ಟಡವನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ನಾವು ಆದರೆ ಪ್ರಪಂಚದ ಒಟ್ಟು ಕಾರ್ಬನ್ ಡೈಆಕ್ಸೈಡ್ನ ಎಮಿಷನ್ ಅಂದರೆ ಇಂಗಾಲ ಡೈಆಕ್ಸೈಡ್ನ ಹೊರಸೂಸುವಿಕೆಯಲ್ಲಿ ನಿರ್ಮಾಣ ವಲಯ ಅಂದರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ 35-38% ಪಾಲನ್ನು ಹೊಂದಿದೆ ಹಾಗಾಗಿ ನನ್ನ ಮನವಿ ಕಟ್ಟಡದಲ್ಲಿ ಆದಷ್ಟು ಕಡಿಮೆ ಪ್ರಮಾಣದ ಕಾಂಕ್ರೀಟ್ ಅನ್ನು ಬಳಸುವುದು ಉತ್ತಮ ಆದರೆ ಇದು ಹೇಗೆ ಅಂತ ನೀವು ಕೇಳಬಹುದು ಇದನ್ನು ಮಾಡಬೇಕಂದ್ರೆ ಯಾವುದೆಲ್ಲ ರೀತಿಯಾಗಿ ನಾವು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳೋದಾದರೆ ಇದಕ್ಕೆ ಉತ್ತರ ಪ್ರತಿಯೊಬ್ಬ ಅಭಿಯಂತರ ಅಥವಾ ಸ್ಥಾಪತಿ ನಿರ್ಮಾಣಕ್ಕಿಂತ ಮೊದಲು ಆ ಕಟ್ಟಡದ ಉದ್ದೇಶ ಮತ್ತು ಅವಶ್ಯಕತೆಗೆ ತಕ್ಕಂತೆ ವಿನ್ಯಾಸವನ್ನು ಮಾಡಬೇಕಾಗುತ್ತದೆ ಕಾಂಕ್ರೀಟ್ ಕಾಲಂ ಕಾಂಕ್ರೀಟ್ ಬೀಮ್ ಕಾಂಕ್ರೀಟ್ ಫೂಟಿಂಗ್ ಕಾಂಕ್ರೀಟ್ ಅನ್ನು ನಿಯಂತ್ರಿಸುವ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಉದಾಹರಣೆಗೆ ಈ ಒಂದು ಕಟ್ಟಡದ 4 ಕಡೆಯೂ ಗೋಡೆ ಇರುವುದರಿಂದ ನಮಗೆ ಫ್ರೇಮ್ ಸ್ಟ್ರಕ್ಚರ್ ಅಂದರೆ ಕಾಲಂ ಬೀಮ್ನ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ನಾವು ಐಸೋಲೇಟೆಡ್ ಫೂಟಿಂಗ್ನ ಬದಲಿಗೆ ವಾಲ್ ಫೂಟಿಂಗನ್ನು ಹಾಕ್ಕೊಬೋದು ಅಲ್ಲಿ ನಮಗೆ ಫೂಟಿಂಗ್ನ ಕಾಂಕ್ರೀಟ್ ಕಡಿಮೆ ಆಗುತ್ತದೆ ಇದರಿಂದ ಕಟ್ಟಡದಲ್ಲಿ ಉಪಯೋಗ ಆಗ್ತಕ್ಕಂಥ ಕಾಂಕ್ರೀಟ್ ಸಿಮೆಂಟ್ ಸ್ಟೀಲ್ ಜಲ್ಲಿ ಮರಳು ಇವುಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು ಹಾಗೂ ಇದರಿಂದ ಆಗುವ ಇಂಗಾಲ ಡೈಆಕ್ಸೈಡ್ನ ಹೊರಸೂಸುವಿಕೆ ಕಡಿಮೆ ಆಗುತ್ತದೆ ಯಾಕಂದರೆ ಈ ಒಂದು ಪದಾರ್ಥಗಳನ್ನು ನಾವು ತಯಾರು ಮಾಡಬೇಕಾದ್ರೆ ಅದರಿಂದ ಆಗುವ ಈ ಒಂದು ಕಾರ್ಬನ್ ಡೈಆಕ್ಸೈಡ್ನ ಎಮಿಷನ್ ಬಹಳ ಅಪಾಯಕಾರಿಯಾಗಿರುತ್ತದೆ ಇದರಿಂದ ಮನೆ ಕಟ್ಟುವ ಮೊದಲು ನಿರ್ಮಾಣದ ಪರಿಯನ್ನು ನಾವು ನಿರ್ಧರಿಸುವುದು ಬಹಳ ಮುಖ್ಯವಾಗುತ್ತದೆ ಹಾಗೂ ಅದು ಪರಿಸರಕ್ಕೆ ಅನುಕೂಲವಾಗಿರುತ್ತದೆ ಸಿಮೆಂಟ್ ತೆಗೆದುಕೊಳ್ಳುವಾಗ ಓಪಿಸಿ ಅಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅನ್ನು ಬದಲಿಗೆ ಪಿಪಿಸಿ ಅಂದರೆ ಪೋಜೋಲೋನ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅನ್ನು ಬಳಸುವುದು ಮುಖ್ಯ ಯಾಕಂದರೆ ಓಪಿಸಿ ಸಿಮೆಂಟ್ನಲ್ಲಿ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಇರುತ್ತದೆ ಪಿಪಿಸಿಗೆ ಕಂಪೇರ್ ಮಾಡೋದಲ್ಲಿ ಯಾಕೆಂದರೆ ಪಿಪಿಸಿ ಸಿಮೆಂಟ್ನಲ್ಲಿ 15-35% ಪೋಜೋಲೋನಿಕ್ ಮೆಟೀರಿಯಲ್ ಇರುತ್ತದೆ ಅಂದರೆ ತ್ಯಾಜ್ಯ ವಸ್ತುಗಳಾದ ಫ್ಲೈ ಆಶ್ ಜಿಜಿಬಿಎಸ್ ಸ್ಲಾಗ್ನ ಹೊಂದಿರುತ್ತದೆ ಇದರಿಂದ ಹೀಟ್ ಆಫ್ ಹೈಡ್ರೇಷನ್ ಸಿಮೆಂಟ್ನಲ್ಲಿ ಕಡಿಮೆ ಆಗುತ್ತದೆ ಇದು ಇಂಗಾಲ ಡೈಆಕ್ಸೈಡ್ನ ಕಡಿಮೆ ಪ್ರಮಾಣದಲ್ಲಿ ಹೊರಸೂಸುವುದಕ್ಕೆ ಸಹಕಾರಿಯಾಗುತ್ತದೆ ಹಾಗೂ ಕಾಂಕ್ರೀಟ್ನ ಡ್ಯೂರೆಬಿಲಿಟಿ ಕೂಡ ಜಾಸ್ತಿ ಆಗುತ್ತದೆ ಓಪಿಸಿಗೆ ಕಂಪೇರ್ ಮಾಡೋದಲ್ಲಿ ಹಾಗಾಗಿ ಕಟ್ಟಡ ನಿರ್ಮಾಣ ಮಾಡುವಾಗ ಮೊದಲು ಅದರ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಾಲ್ ಫೂಟಿಂಗ್ ಅಂದರೆ ಏನು ಇದನ್ನು ಯಾವ ರೀತಿ ನಿರ್ಮಾಣವನ್ನು ಮಾಡಬೇಕು ಇದರಿಂದ ಆಗುವ ಈ ಒಂದು ಕಾಂಕ್ರೀಟ್ನ ಪ್ರಮಾಣ ಯಾವ ರೀತಿ ಕಡಿಮೆ ಆಗುತ್ತದೆ ಅನ್ನೋದನ್ನು ನಾನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ರೀತಿ ನಿರ್ಮಾಣ ಕಾರ್ಯಗಳಲ್ಲಿ ವಸ್ತುಗಳ ಬಗ್ಗೆ ತಿಳುವಳಿಕೆ ಇದ್ದಾಗ ಅದರಿಂದ ಆಗುವ ಅನಾನುಕೂಲಗಳನ್ನು ನಿಯಂತ್ರಿಸಬಹುದು ಡ್ಯೂಪ್ಲೆಕ್ಸ್ ಮನೆಗಳು 2-3 ಅಂತಸ್ತಿನ ಮನೆಗಳ ನಿರ್ಮಾಣದಲ್ಲಿ ಹೆಚ್ಚಿನ ನಿಗಮವನ್ನು ವಹಿಸಿ ಕಾಂಕ್ರೀಟ್ ಅನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸುವುದು ಉತ್ತಮ ಇದು ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಆಗುವುದೋ ಅಂದು ಬದಲಾವಣೆ ಕಾಣಬಹುದು ಇದರಿಂದ ಪರಿಸರಕ್ಕೆ ಆಗುವ ಮಲಿನವನ್ನು ತಪ್ಪಿಸಬಹುದು ನಿರ್ಮಾಣ ಎಂದರೆ ಬರೀ ತಂತ್ರಜ್ಞಾನವಲ್ಲ ಸಮನ್ವಯತೆಯನ್ನು ಕಾಪಾಡುವುದು ನಮಸ್ಕಾರ